ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆ ಪ್ರಕರಣ ತಾರಕಕ್ಕೆ ತನಿಖೆ ಜವಾಬ್ದಾರಿ ಸಿಬಿಐಗೆ ವಹಿಸಿದ ಶಿಕ್ಷಣ ಸಚಿವಾಲಯ. ಕೆಲ ಅಕ್ರಮ ಪ್ರಕರಣಗಳು ಬೆಳಕಿಗೆ ಬಂದಿವೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವನ್ನ ಇದೀಗ ಶಿಕ್ಷಣ ಇಲಾಖೆ ಅಥವಾ ಶಿಕ್ಷಣ ಸಚಿವಾಲಯ ಈ ಕೇಸನ್ನ ಸಿಬಿಐಗೆ ವಹಿಸಿಕೊಟ್ಟಿದೆ. ಹೀಗಾಗಿ ಈ ಒಂದು ವಿಚಾರ ಯಾವ ಕಡೆಗೆ ಮಾರ್ಪಾಟ ಆಗುತ್ತೆ, ಯಾರತ್ತ ತಿರುಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಈ ತರಹದ ಬೃಹತ್ ಮಟ್ಟದ ಹಗರಣಗಳನ್ನ ಮಾಡೋದು ಅಥವಾ ಈ ರೀತಿ ಪ್ರಶ್ನೆ ಪತ್ರಿಕೆಗಳನ್ನ ಸೋರಿಕೆ ಮಾಡೋದಾಗಿರ್ಬಹುದು, ಅಭ್ಯರ್ಥಿಗಳನ್ನ ಪಾಸ್ ಮಾಡೋದಾಗಿರ್ಬಹುದು, ಈ ಎಲ್ಲ ಕೆಲಸಗಳು ಅಷ್ಟು ಸುಲಭದ್ದಲ್ಲ. ಹೀಗಾಗಿ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅನ್ನೋ ಕುತೂಹಲ ಎಲ್ಲರನ್ನೂ ಕಾಡ್ತಾ ಇದೆ. ಸಿಬಿಐ ವರದಿಯಲ್ಲಿ ಏನೇನಿರುತ್ತೆ, ತನಿಖೆ ಯಾವ ರೀತಿ ಮುಂದುವರಿಯುತ್ತೆ, ಯಾರೆಲ್ಲ ಹೆಸರುಗಳು ಅದರಲ್ಲಿ ಕೇಳಿ ಬರುತ್ತೆ ಅನ್ನುವಂತ ಜನ ಗಮನವಿಟ್ಟು ಕಾಯ್ತಾ ಕುಳಿತಿದ್ದಾರೆ. ಈ ತನಿಖೆ ಜವಾಬ್ದಾರಿಯನ್ನ ಸಿಬಿಐಗೆ ಶಿಕ್ಷಣ ಸಚಿವಾಲಯ ವಹಿಸಿಕೊಟ್ಟಿದೆ. ಶಿಕ್ಷಣ ಸಚಿವಾಲಯವು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ತನಿಖೆಯನ್ನ ಸಿಬಿಐಗೆ ವಹಿಸಿಕೊಟ್ಟಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ 5ರಂದು OMR ಬೋರ್ಡ್ನಲ್ಲಿ ನೀಟ್ ಪರೀಕ್ಷೆಯನ್ನ ನಡೆಸಿತ್ತು. ಇನ್ನು ಶಿಕ್ಷಣ ಸಚಿವಾಲಯವು 2024 ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳ ತನಿಖೆಯನ್ನ ಸಂಪೂರ್ಣವಾಗಿ ಸಿಬಿಐಗೆ ಹಸ್ತಾಂತರಿಸಿದೆ. ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಥವಾ NTA 2024 May 5 OMR ಬೋರ್ಡ್ನಲ್ಲಿ ನೀಟ್ ಪರೀಕ್ಷೆಯನ್ನು ನಡೆಸಿತ್ತು. ಇದರಲ್ಲಿ ಹಲವು ಅಕ್ರಮಗಳು ನಡೆದಿವೆ ಅನ್ನುವಂತಹ ಪ್ರಕರಣ ಬೆಳಕಿಗೆ ಬಂದಿವೆ. ಇದೇ ಸಮಯದಲ್ಲಿ ಪರೀಕ್ಷಾ ಪ್ರಕ್ರಿಯೆಯನ್ನು ನಿರ್ವಹಣೆಯಲ್ಲಿ ಪಾರದರ್ಶಕತೆಗಾಗಿ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯವು ಪರಿಶೀಲನೆಯ ನಂತರ ತನಿಖೆಗಾಗಿ ಸಿಬಿಐಗೆ ಹಸ್ತಾಂತರಿಸಲು ನಿರ್ಧರಿಸಿದೆ. ಸರ್ಕಾರ ತನ್ನ ಮೊದಲ ನಿರ್ಧಾರದಲ್ಲಿ ಸುಬೋಧ್ ಕುಮಾರ್ ಸಿಂಗ್ ಅವರನ್ನು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯ ಮಹಾನಿರ್ದೇಶಕ ಹುದ್ದೆಯಿಂದ ತೆಗೆದುಹಾಕಿತು. ನಂತರ ಅವರ ಸ್ಥಾನದಲ್ಲಿ ಪ್ರದೀಪ್ ಸಿಂಗ್ ಖರೋಲಾ ಅವರಿಗೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಅಥವಾ NTA ಕಮಾಂಡ್ ನೀಡಲಾಗಿದೆ. ಸರ್ಕಾರ ತನ್ನ ಎರಡನೇ ನಿರ್ಧಾರದಲ್ಲಿ ಭಾನುವಾರ ನಡೆಯಬೇಕಿದ್ದ ನೀಟ್ ಪರೀಕ್ಷೆಯನ್ನ ಮುಂದೂಡಿದೆ. ಮೂರನೇ ಪ್ರಮುಖ ನಿರ್ಧಾರದಲ್ಲಿ ಸರ್ಕಾರವು ನೀಟ್ ಯುಜಿ ರೆಗ್ಗಿಂಗ್ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಿಕೊಟ್ಟಿದೆ. ಹಲವು ದಿನಗಳ ಹಿಂದೆಯೇ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಹಲವಾರು ರಾಜ್ಯಗಳಿಂದ ದೂರುಗಳು ಕೇಳಿ ಬರ್ತಾ ಇದ್ವು. ಈ ಕಾರಣ ಸಿಬಿಐಗೆ ತನಿಖೆ ವಹಿಸಲಾಗಿದೆ. ಹಾಗಾಗಿ ಈ ನಿಷ್ಪಕ್ಷಪಾತವಾಗಿ ತನಿಖೆಗೆ ಕೇಂದ್ರ ತನಿಖಾ ಸಂಸ್ಥೆಯ ಅಗತ್ಯ ಮೊದಲಿನಿಂದಲೂ ಕೂಡ ಇತ್ತು. ಈಗ UGC ನೆಟ್ ಪರೀಕ್ಷೆಯ ಪ್ರಕರಣದಲ್ಲಿ ಶಿಕ್ಷಣ ಇಲಾಖೆ ದೂರಿನ ಮೇರೆಗೆ FIR ದಾಖಲಿಸಿದ ನಂತರ ಶಿಕ್ಷಣ ಸಚಿವಾಲಯವು ಇದೀಗ ಲಿಖಿತವಾಗಿ ನೀಟ್ UG ಪರೀಕ್ಷೆಯಲ್ಲಿನ ಅಕ್ರಮಗಳ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸಿದೆ.